ಚಿಕ್ಕೋಡಿ ಪಟ್ಟಣದ ಸಿಎಲ್ಇ ಸಂಸ್ಥೆಯಲ್ಲಿ ಬೃಹತ್ ಉದ್ಯೋಗ ಮೇಳ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸಿಎಲ್ಇ ಸಂಸ್ಥೆ ಚಿಕ್ಕೋಡಿ ಮತ್ತು ಶ್ರೀ ಸಾಯಿ ಸೇವಾ ಪರಿವಾರ ಚಿಕ್ಕೋಡಿ ಇವರ ಸಹಯೋಗದಲ್ಲಿ ಜನವರಿ 21 ಬೆಳಿಗ್ಗೆ 9 ಸಂಜೆ 5 ಎಸ್ಎಸ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಬಿಇ, ಬಿಎ, ಬಿಕಾಂ, ಬಿಎಸ್ಸಿ, ಬಿಸಿಎ, ಬಿಬಿಎ, ಎಂಎ, ಎಂಕಾಂ, ಎಂಬಿಎ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗಾಗಿ ಸಿಎಲ್ಇ ಸಂಸ್ಥೆಯ ಸುವರ್ಣ ಮಹೋತ್ಸವ ಕಟ್ಟಡ ಬಸವ ಸರ್ಕಲ್ ಚಿಕ್ಕೋಡಿಯಲ್ಲಿ ಹೆಸರಾಂತ ಪ್ರತಿಷ್ಠಿತ ಕಂಪನಿಗಳಾದ ಎಕ್ಯುಯುಎಸ್, ಗೋಲ್ಡ್ ಪ್ಲಸ್, ಟೊಯಾಟೋ, ಕಿರ್ಲೋಸ್ಕರ್, ಕ್ಯಾಡ್ಮ್ಯಾಕ್ಸ್, ಐಸಿಐಸಿಐ, ಎನ್ಐಐಐಟಿ ಮತ್ತು 60 ಹೆಚ್ಚು ಕಂಪನಿಗಳು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದವು. ತಮ್ಮ ಕೌಶಲ್ಯದ ಆಧಾರದ ಮೇಲೆ ಉದ್ಯೋಗವನ್ನು ಪಡೆಯಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಉದ್ಯೋಗ ಆಕಾಂಕ್ಷಿಗಳೇ, ಮಾಧ್ಯಮದ ಸ್ನೇಹಿತರೆ, ಬಹಳ ಸಂತೋಷದಿಂದ ಈ ಒಂದು ವಾರ್ಷಿಕೋತ್ಸವದ ಉದ್ಯೋಗ ಮೇಳವನ್ನು ಉದ್ಘಾಟನೆಯನ್ನು ನಾವೆಲ್ಲರೂ ಕೂಡಿ ಮಾಡಿದ್ದೇವೆ. ಭಾರತ ಅಭಿವೃದ್ಧಿ ಹೊಂದತಕ್ಕಂಥ ರಾಷ್ಟ್ರ, 21 ಭಾರತೀಯರ ಶತಮಾನ ಅಂಥೇಳಿ ವಿಶ್ವದ ಅನೇಕ ಮಹಾನ್ ನಾಯಕರು ಹೇಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ APJ ಅಬ್ದುಲ್ ಕಲಾಂ ಅವರು ಭಾರತ ಅತ್ಯಂತ ಹೆಚ್ಚು ಯುವಕರನ್ನು ಯುವತಿಯರನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅಂತೇಳಿ APJ ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸಾಯಿ ಸೇವಾ ಪರಿವಾರ ಬೃಹತ್ ಉದ್ಯೋಗ ಮೇಳವನ್ನು ಇಲ್ಲಿ ಆಯೋಜನೆ ಮಾಡಲಾಗಿದೆ. ಸಾಯಿ ಸೇವಾ ಪರಿವಾರ ಕಳೆದ 17 ಒಂದು ಸಾಮಾಜಿಕ ಸೇವಾ ಸಂಸ್ಥೆಯಾಗಿ ಅನೇಕ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಅದು ಉದ್ಯೋಗ ಮೇಳ ಆಗಿರ್ಬೋದು, ಆರೋಗ್ಯ ಶಿಬಿರ ಆಗಿರ್ಬೋದು, ಉಚಿತ ಸಾಮೂಹಿಕ ವಿವಾಹಗಳಾಗಿರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಾಗಿರ್ಬೋದು. ಹೀಗೆ ಒಂದು ಸಂಸ್ಥೆ ತನ್ನ ವಾರ್ಷಿಕೋತ್ಸವದ ನೆಪವನ್ನು ಮುಂದಿಟ್ಟುಕೊಂಡು ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳನ್ನ ಮಾಡ್ತಾ ಬಂದಿರೋದು ಅತ್ಯಂತ ಶ್ಲಾಘನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಾಯಿ ಸೇವಾ ಪರಿವಾರಕ್ಕೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇನ್ನು ಉದ್ಯೋಗ ಮೇಳ, ಭಾರತ ಅಭಿವೃದ್ಧಿ ಹೊಂದತಕ್ಕಂಥ ರಾಷ್ಟ್ರಗಳಲ್ಲಿ ಮುಂಚೂಣಿ ರಾಷ್ಟ್ರ. ಭಾರತದ ಜನಸಂಖ್ಯೆ 140 ವಿಶ್ವದ ಎಲ್ಲ ರಾಷ್ಟ್ರಗಳ ಜನಸಂಖ್ಯೆ ಒಂದು ಕಡೆ ಆದರೆ ಭಾರತದ ಜನಸಂಖ್ಯೆ ಒಂದು ಕಡೆ. ಭಾರತದಲ್ಲಿರ್ತಕ್ಕಂಥ ಮಹಿಳೆ ಮತ್ತು ಯುವತಿ ಮತ್ತು ಯುವಕ ಅವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟಾಗ ಅವರು ಆ ದೇಶದ ಮಾನವ ಸಂಪನ್ಮೂಲಗಳಾಗ್ತಾರೆ. ದೇ ಬಿಕಮ್ ದ ಹ್ಯೂಮನ್ ರಿಸೋರ್ಸ್ ಆಫ್ ದಟ್ ಕಂಟ್ರಿ. ಇವತ್ತಿಲ್ಲಿರ್ತಕ್ಕಂಥ ಪ್ರತಿಶತ ಜೆಂಡರ್ ನಾನು ನೋಡಿದಾಗ, ಅಂದರೆ ಹೆಣ್ಣು ಮತ್ತು ಗಂಡು ರೇಷಿಯೋ ನೋಡಿದಾಗ, ಅತಿ ಹೆಚ್ಚು ಉದ್ಯೋಗ ಆಕಾಂಕ್ಷಿಗಳು ಹೆಣ್ಣು ಮಕ್ಕಳಾಗಿರೋದು, ಮಹಿಳೆಯರಾಗಿರೋದು ಬಹಳ ಅಭಿಮಾನದ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಾರಣ ಏನು? ಗರ್ಲ್ಸ್ ಹ್ಯಾವ್ ಮೋರ್ ಕಮಿಟ್ಮೆಂಟ್. ಯಾವುದೇ ಐಟಿ ಕಂಪ್ನಿಗಳಲ್ಲಿ ನಾವು ನೋಡಿದಾಗ ಅತ್ಯಂತ ಹೆಚ್ಚು ಕೌಶಲ್ಯ ಆಧಾರಿತ ಉದ್ಯೋಗಗಳು ಹೆಣ್ಣು ಮಕ್ಕಳಿಗೆ ಸಿಗ್ತದೆ. ಕಾರಣ ಏನಂದರೆ ಅವರಲ್ಲಿರ್ತಕ್ಕಂಥ ಸಿನ್ಸಿಯಾರಿಟಿ, ಅವರಲ್ಲಿರ್ತಕ್ಕಂಥ ಕಮಿಟ್ಮೆಂಟ್, ಅವರಲ್ಲಿರ್ತಕ್ಕಂಥ ವ್ಯವಹಾರ ಚತುರತೆ ಮತ್ತು ಕಲಿಯುವುದು ಮತ್ತು ಕಲಿಸುವಿಕೆಯಲ್ಲಿರ್ತಕ್ಕಂಥ ಅವರ ಪಾಲ್ಗೊಳ್ಳುವಿಕೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಸಂಸ್ಥೆ ಮುಖಾಂತರ ಈ ಉದ್ಯೋಗ ಮೇಳ ಯಶಸ್ವಿಯಾಗಲಿ ಒಂದು ಮಾತನ್ನು ಹೇಳಿಕೆ ನಾನು ಬಯಸ್ತಾ ಇದ್ದೀನಿ. ಯಾವುದೇ ಕೋರ್ಸನ್ನು ನಾವು ಮಾಡಬಹುದು. ಭಾರತ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿಶೇಷ ಕೌಶಲ್ಯ ವಿಕಾಸ ಯೋಜನೆ ಅಂತೇಳಿ ಇವತ್ತು ಜಾರಿಗೆ ತಂದಿದ್ದಾರೆ. ಆ ಯೋಜನೆ ಉದ್ದೇಶ ಏನು? ಕೌಶಲ್ಯ ಆಧಾರಿತವಾಗಿರ್ತಕ್ಕಂಥ ನಮ್ಮ ಕಲಿಯುವಿಕೆ ಇರಬೇಕು. ಯಾವುದೇ ಗ್ರ್ಯಾಜುಯೇಷನ್ ನಾವು ಮಾಡ್ತೀವಿ, ಯಾವುದೇ ಡಿಪ್ಲೊಮಾ ಮಾಡ್ತೀವಿ ಅದು ಬಹಳ ಮುಖ್ಯ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಕ್ಷಮತೆ ನಮ್ಮಲ್ಲಿರಬೇಕು. ವಿ ಶುಡ್ ಹ್ಯಾವ್ ಎ ಕ್ಲಿಯರಿಟಿ ಅಬೌಟ್ ವಾಟ್ ವಿ ಹ್ಯಾವ್ ಲರ್ನ್. ಬಹಳಷ್ಟು ಉದ್ಯೋಗ ಆಕಾಂಕ್ಷಿಗಳಿಗೆ ನಾವು ಬಹಳ ಬುದ್ಧಿವಂತರಾಗಿರ್ಬೋದು, ಆದರೆ ಬುದ್ಧಿವಂತಿಕೆಯನ್ನು ತೋರ್ಪಡಿಸ್ತಕ್ಕಂಥ
ಅದನ್ನು ಹೇಳ್ತಕ್ಕಂಥ ಕ್ಷಮತೆ ನಮ್ಮಲ್ಲಿರಬೇಕು. ವಿ ಆಲ್ವೇಸ್ ಫೇಲ್ ರೂರಲ್ ಗರ್ಲ್ಸ್. ಗ್ರಾಮೀಣ ಪ್ರದೇಶದ ಹೆಣ್ಣುಮಕ್ಕಳು ಬುದ್ಧಿಮತ್ತೆಯಲ್ಲಿ ಅತ್ಯಂತ ಶಾರ್ಪ್ ಆಗಿರ್ತಾರೆ, ಆದರೆ ಅದನ್ನು ತೋರಿಸುವಿಕೆಯಲ್ಲಿ, ಅದನ್ನು ಪ್ರದರ್ಶಿಸುವಿಕೆಯಲ್ಲಿ ನಾವು ಎಲ್ಲೋ ಒಂದು ಕಡೆ ವಿ ಫೇಲ್. ನಾನು ಸಿ ಎಲ್ ಇ ಸಂಸ್ಥೆಯವರಿಗೆ ಒಂದು ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಬಿಫೋರ್ ದೇ ಗೋ ಫಾರ್ ಸಚ್ ಅಪಾಯಿಂಟ್ಮೆಂಟ್ಸ್ ದೇ ಶುಡ್ ಬಿ ವೆಲ್ ಟ್ರೈನ್ಡ್. ಯಾವುದೇ ಒಂದು ಕೌಶಲ್ಯ ಅಭಿವೃದ್ಧಿ ಆಧಾರಿತ ಈ ಥರದ ಉದ್ಯೋಗ ಮೇಳಕ್ಕೆ ಹೋಗೋಕ್ಕಿಂತ ಮುಂಚೆ ಅವರಿಗೆ ಟ್ರೈನಿಂಗನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಒಂದು ಸಂಸ್ಥೆಯಲ್ಲಿ ಅವರಿಗೆ ಉದ್ಯೋಗ ಸಿಗ್ತಕ್ಕಂಥ ಸಂದರ್ಭದಲ್ಲಿ, ವೆನ್ ಎವರ್ ಎ ಗರ್ಲ್ ಈಸ್ ಗೋಯಿಂಗ್ ಟು ಗೆಟ್ ಎನ್ ಅಪಾಯಿಂಟ್ಮೆಂಟ್ ಇನ್ ಸಚ್ ಎ ಕಂಪ್ನಿ, ಅವಳಲ್ಲಿ ಆ ಸ್ಕಿಲ್ ಇರ್ತದೆ ಮತ್ತು ಆ ಪ್ರದರ್ಶಿಸುವಿಕೆ ಇರ್ತದೆ ಅಂದರೆ, ಇಫ್ ಸಿ ಇಸ್ ಹ್ಯಾವಿಂಗ್ ದಟ್ ಸ್ಕಿಲ್, 10 ಲಕ್ಷ ಸಿಗೋದು ಅವ್ರಿಗೆ 20 ಲಕ್ಷ ಸಿಗ್ತದೆ. ಕೌಶಲ್ಯವನ್ನು ಯಾವುದೇ ಕಂಪ್ನಿ ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಲ್ಲಿರ್ತಕ್ಕಂಥ ಬುದ್ಧಿಮತ್ತೆ ಜೊತೆಗೆ ಅದನ್ನು ಪ್ರದರ್ಶಿಸುವಕ್ಕೆ ಮತ್ತು ಕಾನ್ಫಿಡೆನ್ಸ್ ಲೆವೆಲನ್ನು ನೋಡ್ತಾರೆ. ಅದು ಯಾವಾಗ ಬರ್ತದೆ? ವಿ ಶುಡ್ ಟ್ರೈನ್ ಅವರ್ ಗರ್ಲ್ಸ್. ನಾವು ಹೆಣ್ಣು ಮಕ್ಕಳಿಗೆ ಆ ಒಂದು ಕ್ಷಮತೆಯನ್ನು ಮತ್ತು ಗಂಡು ಮಕ್ಕಳಿಗೆ ಅವರಲ್ಲಿರ್ತಕ್ಕಂಥ ಆ ಕ್ಷಮತೆಯನ್ನು ತೋರಿಸ್ತಕ್ಕಂಥ ಮತ್ತು ಧೈರ್ಯದಿಂದ ಎದುರಿಸ್ತಕ್ಕಂಥ ಅವರನ್ನು ನಾವು ತಯಾರು ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಾವು ಜನ್ಮತ ಬಡತನದಲ್ಲಿ ಹುಟ್ಟಿರ್ಬೋದು, ಯಾವುದೇ ಒಂದು ಸಮಾಜದಲ್ಲಿ ಹುಟ್ಟಿರ್ಬೋದು, ಯಾವುದೇ ವರ್ಗದಲ್ಲಿ ಹುಟ್ಟಿರ್ಬೋದು, ನಮ್ಮ ತಾಯಿ ತಂದೆ ಕೂಲಿ ಮಾಡ್ತಿರ್ಬೋದು, ಆದರೆ ನಿರಂತರ ಪರಿಶ್ರಮ ಸಾಧನೆ ನಮ್ಮನ್ನು ಅತ್ಯುನ್ನತ ಸ್ಥಾನಕ್ಕೆ ಒಯ್ಯಲಿಕ್ಕೆ ಸಾಧ್ಯ. ಅಲ್ಲಿ ಯಾವುದೂ ಶಾರ್ಟ್ಕಟ್ಸ್ ಇರೋದಿಲ್ಲ. ನಾವು ನಿರಂತರ ಪರಿಶ್ರಮ ಮತ್ತು ಸಾಧನೆಯನ್ನು ಮಾಡಿದಾಗ ನಾವು ಎಲ್ಲ ಅವಕಾಶಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂತಂದ್ರೆ ಉದ್ಯೋಗ ಮೇಳ ಏನದ, ಇದರ ಔಟ್ಪುಟ್ ನಮಗೆ ಸಾಯಂಕಾಲ ತಿಳಿತದೆ. ಎಷ್ಟು ಜನ ಇಲ್ಲಿ ಉದ್ಯೋಗ ಪಡೆದುಕೊಂಡ್ರು, ಆಮೇಲೆ ಎಷ್ಟು ಜನ ಉದ್ಯೋಗದಾತರು ಬಂದಿದ್ದರು. ಈಗಾಗಲೇ ನನಗೆ ಬಂದ ಮಾಹಿತಿ ಪ್ರಕಾರ 65ಕ್ಕಿಂತ ಹೆಚ್ಚು ಕಂಪನಿಗಳು ಬಹುಶಃ ಇವತ್ತಿನ ಉದ್ಯೋಗ ಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ನಾನು ಇಲ್ಲಿ ಬಂದಿರುವಂಥ ಎಲ್ಲ ಉದ್ಯೋಗಾಕಾಂಕ್ಷಿಗಳಲ್ಲಿ ಒಂದು ಏನು ವಿನಂತಿಯಪ್ಪ ಅಂತಂದ್ರೆ, ನಿಮಗೆ ಇಲ್ಲೆಲ್ಲ ಕಂಪ್ನಿಯವರು ಬಂದಾರ, ನಿಮ್ಮ ಸ್ಕಿಲ್ಲಿಗೆ ತಕ್ಕಂಥದ್ದು ಯಾವ ಉದ್ಯೋಗದ ಅದನ್ನು ಚೂಸ್ ಮಾಡಿರಿ. ಈಗ ಮಂತೇಶ್ ಅಣ್ಣವ್ರು ಹೇಳಿದ್ರು, ಎಲ್ಲರಿಗೂ ಒಬ್ಬರಿಗೆ ಅಲ್ಲಿ ಒಳ್ಳೆ ಕಂಪ್ನಿಯಲ್ಲಿ ಸಿಕ್ಕದ, ಒಳ್ಳೆ ಪ್ಯಾಕೇಜ್ ಇರುವಂತ ಸಿಕ್ಕದ, ನನಗೆ ಯಾಕೆ ಸಿಕ್ಕಿಲ್ಲ ಅನ್ನೋಕ್ಕಿಂತನೂ ನಿನ್ನ ಸ್ಕಿಲ್ ರಿಕ್ವೈರ್ಮೆಂಟಿಗೆ ಇರುವಂಥ ಉದ್ಯೋಗ ಯಾವುದಾದನ್ನೋದನ್ನು ನೀವು ಚೂಸ್ ಮಾಡ್ಕೋರಿ. ಯಾಕಂತಂದ್ರೆ 65 ಕಂಪ್ನಿಗಳು ಇಲ್ಲಿ ಬಂದವಂತರಲ್ಲಿ ಸಾಕಷ್ಟು ವೇಕೆನ್ಸೀಸ್ ಅದಾವಲ್ಲಿ. ಬಟ್ ಇಲ್ಲಿ ಒಂದು ಏನಾಗ್ಯದಂತಂದ್ರೆ, ಕಂಪ್ನಿ ಮತ್ತು ಅಕಾಡೆಮಿಯ, ನಾವೇನು ಅಕಾಡೆಮಿಯ ಸ್ಟೂಡೆಂಟ್ಸನ್ನು ತಯಾರು ಮಾಡ್ತೀವಿ, ದರ್ ಇಸ್ ಎನ್ ಹ್ಯೂಜ್ ಮಿಸ್ ಮ್ಯಾಚ್. ಭಾಳ ಗ್ಯಾಪ್ ಅದ ಇಲ್ಲಿ, ಸ್ಕಿಲ್ ಗ್ಯಾಪ್ ಅದ. ಅವ್ರಿಗೆ ಬಿರುವ ಬೇಕಾಗುವಂಥ ರಿಕ್ವೈರ್ಮೆಂಟ್ ಬೇರೆ ಅದ, ನಾವು ಕಲಿಸುವಂಥದ್ದು ಬೇರೆ ಅದ. ಆ ಸ್ಕಿಲ್ ಗ್ಯಾಪನ್ನು ನಾವು ಬ್ರಿಡ್ಜ್ ಮಾಡಬೇಕಾಗಿದೆ, ಎರಡರ ನಡುವಿನ ಗ್ಯಾಪನ್ನು ಕಡಿಮೆ ಮಾಡ್ಕೊಂತ ಬರಬೇಕಾಗಿದೆ. ಕಡಿಮೆ ಮಾಡ್ಕೊಂತ ಬರಬೇಕಾದ್ರೆ ಇಂಥ ಉದ್ಯೋಗ ಮೇಳಗಳ ಅವಶ್ಯಕತೆ ಅದ. ಉದ್ಯೋಗ ಬೇಕಾಗುವಂಥವ್ರನ್ನ, ಆಮೇಲೆ ಉದ್ಯೋಗ ಕೊಡುವಂಥವ್ರನ್ನ ಒಂದೇ ಕಡೆ ಸೇರಿಸುವಂಥ ಪ್ಲಾಟ್ಫಾರ್ಮ್ ಏನದಲ್ಲ, ಅದೇ ಉದ್ಯೋಗ ಮೇಳ. ಇಂಥವುಗಳನ್ನು ನಾವು ಹೆಚ್ಚು ಹೆಚ್ಚು ಮಾಡ್ತಾ ಹೋದಾಗ ಆ ಸ್ಕಿಲ್ ಗ್ಯಾಪನ್ನು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದಕ್ಕೆ ನೀವೆಲ್ಲರೂ ಇಲ್ಲಿ ಏನು ಸೇರಿದ್ದೀರಿ, ನೀವೆಲ್ಲರೂ ಉದ್ಯೋಗ ಸಿಗ್ತಂತ ಬಂದಿದ್ದೀರಿ, ಸಿಗ್ತದೆ. ಸಿಗಲಿಲ್ಲ ಅಂದರೂ ಬೇಜಾರು ಪಟ್ಕೋಬೇಡ್ರಿ. ಮತ್ತೆ ಇಂಥ ಸಾಕಷ್ಟು ಉದ್ಯೋಗ ಮೇಳಗಳು ನಡೀತಾವೆ, ಬೆಳಗಾವದಲ್ಲಿ ನಡೀತದೆ, ಬೇರೆ ಬೇರೆ ಕಡೆ ನಡೀತದೆ. ಸೊ ಅದಕ್ಕೆ ಯಾರಾದರೂ ನಿಮ್ಗೆ ಇವತ್ತು ಉದ್ಯೋಗ ಇಲ್ಲ ನೋ ಅಂತಂದ್ರೆ ಅದಕ್ಕೆ ಬೇಜಾರು ಪಟ್ಕೋಬೇಡ್ರಿ. ನೋ ಅಂತಂದ್ರೆ ನೆಕ್ಸ್ಟ್ ಅಪಾರ್ಚುನಿಟಿ, ಹಾಂ, ನಿಮ್ಗೆ ಇನ್ನೊಂದು ಅಪಾರ್ಚುನಿಟಿ ಅದ, ಅದಕ್ಕೆ ಹಾಂ ಬೆಟರ್ ಅಪಾರ್ಚುನಿಟಿ. ಸೊ ಅದಕ್ಕೆ ಬೇಜಾರು ಪಟ್ಕೋಬೇಡ್ರಿ. ಯಾಕಂತಂದ್ರೆ ಎಲ್ಲರಿಗೂ ಎಲ್ಲ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಇಲ್ಲೊಂದು ನಾವು ಬ್ಯಾನರ್ ಹಾಕಿದ್ದೀವಿ ಅಲ್ಲಿ, ಅದರಲ್ಲಿ ರೆಡ್ ಕಲರ್ ಕಾಣಿಸ್ತದೆ ನಿಮಗೆ, ಕಾಣಿಸ್ತದೆ ಇಲ್ಲೋ ಆ ರೆಡ್? ಇಲ್ಲೆಲ್ಲ ಇಲ್ಲಿ ಕುಂತವರಲ್ಲಿ ಇಲ್ಲಿ ಅಲ್ಲಿ ಎಷ್ಟು ಕಡೆ ಅದ ರೆಡ್? ರೆಡ್ ನನ್ನ ಶರ್ಟ್ ಅದ, ಹೆಚ್ಚು ಕೊಡ್ಬಿ ಬ್ರೌನ್ ರೆಡ್ ಅದ, ಅಲ್ಲಿ ರೆಡ್ ಅದ, ರೆಡ್ ಅದ, ಹೌದಿಲ್ಲ ರೆಡ್ ಅದಿಲ್ಲ. ಈ ರೆಡ್ ಜೊತೆ ಜೊತೆಗೆ ಅಲ್ಲಿ ಒಂದು ವೈಟ್ ಬಿಳಿ ಕಲರ್ ಅದು, ಅದು ಕಾಣಿಸ್ತದಲ್ಲ. ಸೊ ಅದೇ ರೀತಿನೇ ನಮ್ಗೆ ಏನು ಬೇಕು ಹುಡುಕ್ತೀವಲ್ಲ ಅದು ಅಷ್ಟೇ ಸಿಗ್ತೈತಿ. ಅಂದರೆ ಈ ಜಗತ್ತಿನಲ್ಲಿ ಬೇರೆ ಎಲ್ಲನೂ ಐತಿ, ರೆಡ್ ಅದು, ವೈಟ್ ಅದು, ಎಲ್ಲ ಅದ. ಅದಕ್ಕೆ ಬಣ್ಣಗಳೆಲ್ಲ ಇದ್ರು ನಾವು ಹುಡುಕೋದು ಬರೀ ರೆಡ್ ಹುಡುಕೋದ್ರಿಂದ ಅದಷ್ಟೇ ಕಾಣಿಸ್ತದೆ ನಮಗೆ. ರೆಡ್ ಬಿಟ್ಟು ಬೇರೆ ಕಲರ್ಗಳನ್ನು ಅದಾವ. ಆ ರೀತಿ ಇಲ್ಲಿ ಇಷ್ಟೊಂದು ಕಂಪ್ನಿಗಳು ಬಂದಾವಂದ್ರೆ ನಿಮಗೆ ಬೇಕಾದಂಥ ಜಾಬ್ಗಳು ಇಲ್ಲೆಲ್ಲ ಕಂಪ್ನಿಗಳಲ್ಲಿ ಐತಿ. ನಿಮಗೆ ಏನು ಬೇಕು ಅದನ್ನು ಹುಡುಕ್ರಿ. 65 ಕಂಪ್ನಿಗಳು ಬಂದಾವಂತಂದ್ರೆ ಬೇರೆ ಬೇರೆ ಸ್ಕಿಲ್ ಅಪಾರ್ಚುನಿಟೀಸ್ ಅವ್ರು ತೊಗೊಂಡು ಬಂದಿರ್ತಾರೆ ಇಲ್ಲಿ. ಸೊ ಅದಕ್ಕೆ ನಿಮಗೆ ಯಾವಾಗ ಬೇಕನ್ನ ಅದನ್ನು ಪ್ರಾಮಾಣಿಕವಾಗಿ ನೀವು ಹುಡುಕಿದ್ರೆ ನಿಮಗೂ ಸಿಕ್ಕೇ ಸಿಗ್ತದೆ. ಅದಕ್ಕೆ ಅವಕಾಶಗಳು ವಿಪುಲ ಇರ್ತಾವೆ ಇಲ್ಲಿ, ಸಾಕಷ್ಟು ಅವಕಾಶಗಳು ಇರ್ತಾವೆ, ಅವಕಾಶಗಳನ್ನು ಬಳಸ್ಕೋಬೇಕು ನೀವು. ಸೊ ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಿ,
ನಿಮ್ದು ರೆಸ್ಯೂಮೆ ಆಗಲಿ ಅಥವಾ ಶಾರ್ಟ್ ಲಿಸ್ಟ್ ಆಗಲಿ, ಉದ್ಯೋಗ ಪತ್ರ ಇವತ್ತು ಸಿಕ್ತಂದ್ರೆ ಭಾಳ ಖುಷಿ ವಿಚಾರ ನಮಗೆ. ಸಿಗಲಿಲ್ಲ ಅಂತಂದ್ರೂ ನೀವು ಮತ್ತೆ ಮುಂದಿನ ಉದ್ಯೋಗ ಮೇಳದಲ್ಲಿ ಪ್ರಯತ್ನ ಮಾಡಿರಿ. ಅದಕ್ಕಿಂತ ಮುಂಚೆ ಯಾಕೆ ಸಿಕ್ಕಿಲ್ಲ, ನನ್ನ ಕಡೆ ಏನು ಸ್ಕಿಲ್ ಗ್ಯಾಪ್ ಅದ, ಅವ್ರಿಗೆ ಸಿಕ್ತು ನನಗೆ ಯಾಕೆ ಸಿಕ್ಕಿಲ್ಲ ಅಂದ್ರೆ ನನ್ನ ಕಡೆ ಒಂದು ಏನೋ ಗ್ಯಾಪ್ ಅದ ಅಥವಾ ಏನೋ ಒಂದು ಕೊರತೆ ಅದ. ಆ ಕೊರತೆಯನ್ನು ಐಡೆಂಟಿಫೈ ಮಾಡಿರಿ, ಅದಕ್ಕೆ ಬೇಕಾದಂಥ ಟ್ರೈನಿಂಗನ್ನು ಸರ್ಕಾರ ಕೊಡಲಿಕ್ಕೆ ರೆಡಿ ಅದ. ಈಗಾಗಲೇ ಜಗದೀಶ್ ಅಣ್ಣವರದ PMKVY ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯೊಳಗೆ ನಾವು ಶಾರ್ಟ್ ಟರ್ಮ್ ಟ್ರೈನಿಂಗ್ ಫ್ರೀ ಕೊಡ್ತೀವಿ. CMKKY ಇರ್ಬೋದು, ಚೀಫ್ ಮಿನಿಸ್ಟರ್ ಕೌಶಲ್ಯ ಕರ್ನಾಟಕ ಯೋಜನೆ, ಅದರಲ್ಲಿ ಎಲ್ಲ ಶಾರ್ಟ್ ಟರ್ಮ್ ಟ್ರೈನಿಂಗ್ ಪ್ರೋಗ್ರಾಮ್ಸು ಫ್ರೀ ಅದಾವೆ. ಯಾರು ಯಾವುದೇ ತರನಾದಂಥ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಅಲ್ಲಿ ನಮ್ಮ ಬೆಳಗಾಂದಲ್ಲಿ ಒಂದು ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ಅಲ್ಲಿ ಓನ್ಲಿ ನೋ ಜಸ್ಟ್ ಇಟ್ ಈಸ್ ಅನ್ ಫಿನಿಶಿಂಗ್ ಸ್ಕೂಲ್ ಕಾನ್ಸೆಪ್ಟ್. ಅಲ್ಲಿ ಏನಂತಂದ್ರೆ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ನೀವು ಬರೀ ಥಿಯರಟಿಕಲ್ ಕಲ್ತು ಬಂದಿರ್ತೀರಿ, ನಾವು ಅಲ್ಲಿ ಪ್ರಾಕ್ಟಿಕಲ್ ಕೊಡ್ತೀವಿ. ನಿಮ್ಗೆ CNC ಆಗಿರ್ಬೋದು, ಹಾರ್ಡ್ವೇರ್ ಆ್ಯಂಡ್ ನೆಟ್ವರ್ಕಿಂಗ್ ಆಗಿರ್ಬೋದು, CCNA ಆಗಿರ್ಬೋದು, ಇಂಥ ಸಾಕಷ್ಟು ಸರ್ಕಾರಿ ಸಂಸ್ಥೆಗಳದಾವ, ಅಲ್ಲೆಲ್ಲ ನಿಮಗೆ ತರಬೇತಿಯನ್ನು ಕೊಡ್ತೀವಿ. ಆ ತರಬೇತಿಯನ್ನು ತೊಗೊಂಡು ಮತ್ತೆ ನೆಕ್ಸ್ಟ್ ರೆಡಿ ಆಗಿರಿ. ಸೊ ಅದಕ್ಕೆ ಹಾಂ ಎಸ್ ಸರ್, ಅದು ಸಹಿತ ಪ್ರಯತ್ನ ಮಾಡ್ತಾ ಇದ್ದೀವಿ. ದಟ್ ಈಸ್ ಎನ್ ಬ್ಯಾರಿಯರ್ ಆ್ಯಕ್ಚುಲಿ. ಸೊ ಅದಕ್ಕಾಗಿ IMCK ಅಂತೇಳಿ ಅದನ್ನು ಹೇಳೋನೇ ಇದ್ದೆ. ನೆಕ್ಸ್ಟ್ ಈಗ IMCK ಇಂಟರ್ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಕರ್ನಾಟಕ ಅಂತೇಳಿ 2 ವರ್ಷಗಳಿಂದ ಇದೊಂದು ಓಪನ್ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಲ್ಲೇನಪ್ಪ ಅಂತಂದ್ರೆ ಫಾರಿನ್ಗೆ ಹೋಗೋರು ನಿಮಗೆ ವೀಸಾ ರೆಡಿ ಮಾಡ್ಕೊಂಡು ಇಡೋದು ಇರ್ಬೋದು, ಪಾಸ್ಪೋರ್ಟ್ ಅಪ್ಲೈ ಮಾಡೋದಿರ್ಬೋದು, ಅಲ್ಲಿ ಯಾವ್ಯಾವ ಕಂಪ್ನಿಗಳಲ್ಲಿ ವೇಕೆನ್ಸಿ ಇರೋದನ್ನು IMCK ಇದರಲ್ಲಿ ನಿಮಗೆಲ್ಲ ಗೊತ್ತಾಗ್ತದೆ.